ಈಗ ಹೊಂದಿಸಿ ಬರೆಯರಿ ಸಿನಿಮಾ ನೋಡ್ಕೊಂಡು ಬಂದೆ. ಮೊದಲನೇದಾಗಿ ಕ್ಷಮೆ ಇರಲಿ, ತುಂಬ ತಡವಾಗಿ ನೋಡಿದ್ದೀನಿ. ಬಹಳಷ್ಟು ಕೇಳ್ಪಟ್ಟಿದ್ದೆ ಸಿನಿಮಾ ಬಗ್ಗೆ, ಯಾಕಂದರೆ ಎಲ್ಲ ಕಲಾವಿದರು ನನಗೆ ಸ್ನೇಹಿತರೆ, ತುಂಬ ಪರಿಚಯ ಇರೋಂಥವ್ರು. ಸೊ ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಕೇಳ್ಪಟ್ಟಿದ್ದೆ. ನಾನು ಕೆಲಸದ ಒತ್ತಡ ಮಧ್ಯದಲ್ಲಿ ನೋಡೋಕ್ಕಾಗಿರಲಿಲ್ಲ, ಬಟ್ ಈಗ ಸಿನಿಮಾ ನೋಡೋಂಥ ಅವಕಾಶ ಸಿಕ್ತು. ಒಂದು ಸಣ್ಣ ಪಶ್ಚಾತ್ತಾಪನೂ ಆಯಿತು ತಡವಾಗಿ ನೋಡಿದ್ದಕ್ಕೆ, ಬಿಕಾಸ್ ಸಿನಿಮಾ ಅಷ್ಟು ಸುಂದರವಾಗಿ ಮೂಡಿ ಬಂದಿದೆ, ಎಷ್ಟೊಂದು ಕ್ಷಣಗಳು ತುಂಬ ಭಾವುಕ ಮಾಡುತ್ತೆ, ಆಮೇಲೆ ಕೆಲವೊಂದು ನಮ್ಮ ಹಿಂದಿನ ದಿನಗಳಿಗೆ ಕರ್ಕೊಂಡೋಗುತ್ತೆ, ಒಂದು ಮೆಮೊರಿ ನಮ್ಮ ಲೈಫ್ನ ಮೆಲ್ಕ್ ಹಾಕೋದು. ಆ್ಯಂಡ್ ಈಗಿನ ಜನ್ರೇಷನ್, ಆಮೇಲೆ ಇವ್ರದ್ದು ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ಪರ್ಫಾರ್ಮೆನ್ಸಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಇವ್ರದ್ದು ಕಥೆ ಸ್ಕ್ರಿಪ್ಟ್ ಆಗಿರ್ಬೋದು, ಎಲ್ಲನೂ ತುಂಬ ಬ್ಯೂಟಿಫುಲ್ ಆಗಿದೆ. ಒಂದು ಫೀಲ್ ಗುಡ್ ಸಿನಿಮಾ, ಒಂದು ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಒಂದಷ್ಟು ಗಂಟೆಗಳ ಕಾಲ ನಮ್ಮನ್ನು ನಾವು ಕಂಡುಕೊಳ್ಳೋವಂಥದ್ದು, ಮತ್ತು ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು, ಬೇರೆ ಜೀವನಗಳಲ್ಲಿ ಮೆಲ್ಕು ಹಾಕಿ ಅವರವರ ಅನುಭವಗಳನ್ನು, ಬೇರೆ ಒಂದು ಕ್ಯಾರೆಕ್ಟರ್ ಹೇಗೆ ಜೀವಿಸುತ್ತೆ ಅವರ, ಅಂದರೆ ವಾಕಿಂಗ್ ಇನ್ ಅದರ್ ಶೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಭಾವನೆ ಬೇರೆಯವ್ರ ಭಾವನೆ ಅರ್ಥ ಮಾಡ್ಕೊಳ್ಳೋಂಥ ಒಂದು ಸುಂದರವಾದಂಥ ಒಂದು ಅವಕಾಶ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸಿಗೆ ಕರ್ಕೊಂಡು ಹೋಗುತ್ತೆ. ಸೊ ಐ ಥಿಂಕ್ ಒಂದು ಅದ್ಭುತವಾದಂಥ ಒಂದು ಪ್ರಯತ್ನ. ಇನ್ನೂ ಹೆಚ್ಚು ಕಲೆಕ್ಷನ್ಸ್ ಆಗಲಿ, ಆದಷ್ಟು ಜನ ಬಂದು ಈ ಥರದೊಂದು ಎಕ್ಸ್ಪೀರಿಯನ್ಸ್, ಈ ಥರದೊಂದು ಕನ್ನಡ ಸಿನಿಮಾ ನೋಡಲಿ ಅಂತ ನಾನು ಆಶಿಸ್ತೀನಿ. ಹೊಂದಿಸಿ ಬರೆಯೋರಿಗೆ ನನ್ನ ಕಡೆಯಿಂದ ಶುಭಾಶಯಗಳು, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್, ಗುಡ್ ಲಕ್ ಎಲ್ರಿಗೂ. ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಹೊಂದಿಸಿ ಬರೆಯರಿ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆಗೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಥರದ್ದೊಂದು ಸಿನಿಮಾನ ಪ್ರೋತ್ಸಾಹಿಸಿ ಅಂತ ನಾನು ಕೂಡ ಒಬ್ಬ ಕನ್ನಡಿಗನಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.